ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ಗೌರಿ ಗಣೇಶ ಹಬ್ಬ, ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು, ಹಾಗೆ ಗೌರಿ ಹಬ್ಬದ ಕೂಡ ಶುಭಾಶಯಗಳು. ಗೌರಿ ಹಬ್ಬ ಆಲ್ರೆಡಿ ನಿನ್ನೆ ಮುಗಿದೋಗಿದೆ ಆ್ಯಂಡ್ ಇವಾಗ ಅಮ್ಮ ಮನೆಯಲ್ಲಿ ಗಣೇಶನ ಕೂರಿಸ್ತಾರೆ. ಸೊ ಹಾಗಾಗಿ ಬನ್ನಿ, ಇವಾಗ ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ಹಾಗೆ ನಾನು ಸ್ವಲ್ಪ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ, ಸಾರಿ ಉಟ್ಕೊಂಡಿದ್ದೀನಿ, ಸಾರಿ ಕೂಡ ತೋರಿಸ್ತೀನಿ. ಸಿವನ ತೋರಿಸ್ಬೇಕಂತೆ. ಸಿವ್ಗೆ ಒಂದು ಅವಳ ಬರ್ತ್ಡೇ ಟೈಮ್ನಲ್ಲಿ ಫೋಟೋಶೂಟ್ ಅಥವಾ ವೀಡಿಯೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಡ್ರೆಸ್ನ ತರಿಸಿದ್ವಿ. ಅದನ್ನ ಹಾಕ್ಕೊಳ್ಳೋಕ್ಕೆ ಇದು ಆಪರ್ಚುನಿಟಿನೇ ಸಿಕ್ಕಿಲ್ಲ. ಇವನ್ ನಾವು ಏನಂತಾರೆ ಫೋಟೋಶೂಟ್ ಆಗಲಿ ವೀಡಿಯೋ ಶೂಟ್ ಆಗಲಿ ಮಾಡೋಕ್ಕೆ ಆಗಿಲ್ಲ. ಸೊ ಇನ್ನು ಯಾವಾಗ ಮಾಡ್ತೀವೋ ಆ ಸುಮ್ಮನೆ ಡ್ರೆಸ್ ಕೂಡ ಚಿಕ್ಕದಾಗ್ಬಿಡುತ್ತೆ. ಹಾಗಾಗಿ ಈ ಹಬ್ಬಕ್ಕೆ ಹೊಸ ಡ್ರೆಸ್ ತೊಗೊಳ್ಳಿಲ್ಲ ಅವಳಿಗೆ, ಅದನ್ನೇ ಹಾಕ್ತೀನಿ, ತೋರಿಸ್ತೀನಿ ಬನ್ನಿ. ಇವಾಗ ಅವಳನ್ನ ಫಸ್ಟ್ ರೆಡಿ ಮಾಡಿಬಿಟ್ಟು ಅಮ್ಮ ಮನೆಗೆ ಹೋಗೋಣ. ಕೂದಲಿನ ಹಸಿದೆ ನಂದು. ಹೇರ್ಸ್ಟೈಲ್ ಏನು ಮಾಡ್ಕೊಳ್ತಲ್ಲ, ಓನ್ಲಿ ರೀಸನ್ ಏನಂತ ಹೇಳಿದ್ರೆ ಸೀ ಎಲ್ಲ ಕಿತ್ಬಿಡ್ತಾಳೆ. ಸುಮ್ಮನೆ ಹಿಂಗೆ ಇಟ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಪರವಾಗಿಲ್ಲ, ಬಟ್ ನಾನು ರೆಡಿಯೆಲ್ಲ ಆದಮೇಲೆ ಅವಳು ಕಿತ್ಬಿಟ್ಲು ಅಂದರೆ ಅದಿನ್ನ ತುಂಬ ಕೆಟ್ಟದಾಗ ಕಾಣುತ್ತೆ. ಸೊ ಹಾಗಾಗಿ ಹೇರ್ ಸ್ಟೈಲ್ ತುಂಬಾ ಸಿಂಪಲ್ ಆಗಿರ್ತಾ ಇದ್ದೀನಿ. ಅವಳನ್ನ ರೆಡಿ ಮಾಡೋಣ ಬನ್ನಿ. ಸಿನಿಮಾ ಬಾ ಬಾ ರೆಡಿ ಆಗೋಣ. ಮಾಮನಿಗೆ ಹೋಗ್ಬ ಲೇಟ್ ಆಯ್ತು. ಅವಳು ಬರ್ಡೇಗೆ ಅಂತ ತರಿಸಿದ್ದು, ಬಟ್ ಚಾನ್ಸಸ್ ಸಿಕ್ಕಿಲ್ಲ ನಮಗೆ ಹಾಕಕ್ಕೆ. ಓಕೆ, ನಮ್ಮ ಕ್ಯೂಟಿ ಪೈ ಕೂಡ ರೆಡಿ ಆದ್ಲು. ಹೇಗೆ ಕಾಣಿಸ್ತದಳೆ, ಹೇಗೆ ಕಾಣಿಸ್ತದಳೆ ನಮ್ಮ ಚಿನ್ನು? ಯಾವ್ದಮ್ಮ ಬಾ, ಅಮ್ಮ ಮನೆಗೆ ಹೋಗ್ಬಿಟ್ಟು ಬರೋಣ. ಅತ್ತಲ್ಲು ಏನೋ ತುಂಬಾ ಬಿಸಿ ಇದ್ದಾರೆ, ಅವ್ರದ್ದು ಏನು ವರ್ಕ್ ನಡೀತದೆ, ಅವ್ರು ಆಮೇಲೆ ಬಂದು ಜಾಯಿನ್ ಆಗ್ತಾರೆ. ಓಕೆ 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 ಹೇಳು. ಆಮೇಲೆ ಸಿಗ್ತೀನಿ ಅಂತ ಹೇಳ್ಬೇಕ? ಬೇಡ ಬೇಡ, ಪ್ಲೀಸ್ 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 ಮಾಮನೆ ಹೋಗೋಣ ಬಾ. ಚೈನ್ ಕೊಡ್ತೀನಿ, ಚೈನ್ ಕೊಡ್ತೀನಿ ಇರೋ ನಿಮಿಷ. ಇದು ತಾಳಿಗೆ ಚೈನ್ ಚೈನ್ ಅಂತ ಕೇಳ್ತದಲ್ಲ, ನೋಡಿ ಹಚ್ತೀನಿ ಇರು. ನಿಮ್ ಬೇರೆ ಹಚ್ತೀನಿ, ಬೇರೆ ಹಚ್ತೀನಿ ಕಂದ, ಒಂದ್ ನಿಮಿಷ. ಓಕೆ ಓಕೆ, ಚಿಕನ್ ಕೂಡ ಹಚ್ಕೊಂಬಂತು ನನ್ನ ಪಾಪು. ಆಯ್ ನಾನು ಏನು ಮಾಡ್ತೀನಿ ಎಲ್ಲ ಬೇಕು ಅಲ್ಲ. ಚಿನ್ನು ನಮ್ಮ ಪಾಪು ಹೇಗೆ ಕಾಣಿಸ್ತದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ಮರೆಯಕ್ಕೆ ಹೋಗ್ಬಿಡಿ. ಓಕೆ, ನಾವಿಲ್ಲಿದ್ದು ಹೋಗು ಚಿನ್ನ, ಅಲ್ಲಿ ವಾಕ್ ಮಾಡು, ತೋರಿಸ್ತೀನಿ ನಿಮ್ಗೆ. ಆಮೇಲೆ ಫುಲ್ ಡ್ರೆಸ್ ನೋಡಿ, ಇಲ್ಲಿ ತುಂಬಾ ಕ್ಯೂಟ್ ಆಗಿದೆ ಈ ಡ್ರೆಸ್ ಮಾತ್ರ. ನಂಗೆ ತುಂಬ ತುಂಬ ಆಸೆ ಇತ್ತು ವಿಡಿಯೋ ಶೂಟ್ ಮಾಡಿಸ್ಬೇಕು ಅಂದರೆ ಈ ಥರ. ಅವಳು ನಡ್ಕೊಂಡು ಹೋಗಬೇಕಾದ್ರೆ ಎಸ್ಪೆಷಲಿ ಈ ಗ್ರಾಸಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ತುಂಬ ಆಸೆ ಪಟ್ಟು ತೊಗೊಂಡ್ವಿ, ಬಟ್ ಏನಂದರೆ ಲಾಕ್ಡೌನ್ ಆಗಿಬಿಡ್ತು, ಆಮೇಲೆ ಮತ್ತೆ ನಾವು ಮಾಡ್ಸೋಕ್ಕೆ ಆಗಲಿಲ್ಲ. ಸೊ ಬನ್ನಿ ಇವಾಗ ಹೋಗಿ ಬರೋಣ. ಕೈ ಹಾಕೋ, ಕೈ ಹಾಕೋ ಅದನ್ನ. ಓಕೆ ಹೋಗಿ ಬರೋಣ ಚಿನ್ನಿ. ಓಕೆ ಹೋಗ್ಬಿಟ್ಟು ಆಮೇಲೆ ಸಿಗೋಣ. ಎತ್ಕೋಬೇಕಿನ್ನ ಬಂದ್ವಿ. ಎಷ್ಟು 5 o'clock ಆಗ್ತದೆ, ಎಷ್ಟು ಸೌಂಡ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಹಾಲ್ ರೆಡಿ ಮಾಡ್ತಾ ಇದ್ದೀನಿ.
ಸಿಯುಗೆ ತುಂಬಾ ನಿದ್ದೆ ಬರ್ತಾ ಇದೆ. ಸೊ ಹಾಗಾಗಿ ಯೂಶಲಿ 11:00 to 11:30 ಮಲಗ್ತಾಳೆ, ಬಟ್ ಇವತ್ತು ಮಲಗಿಲ್ಲ, ತುಂಬಾ ನಿದ್ದೆ ಬರ್ತಾ ಇದೆ. ಬಟ್ ಆದ್ರೂ ಹೂ ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಹಾಲು ರೆಡಿ ಮಾಡ್ತಾ ಇದ್ದೀನಿ ಅವಳಗ್ ನಾನು. ಓಕೆ, ಇವಾಗ ಹಾಲು ರೆಡಿ ಆಯ್ತು. ಅವಳಿಗೆ ಹಾಲು ಕುಡಿಸ್ಬಿಟ್ಟು ಅಂತ ಒನ್ ಅವರ್ ಮಲಗ್ಸೋಣ ಅಂತ ನಮ್ಮ ಲ್ಯಾಂಗ್ವೇಜ್ ಆಗಿ ಬಂದ್ಬಿಡತ್ತೆ. ಸಡನ್ ಆಗಿ ಬನ್ನಿ, ಇವಾಗ ಹೋಗ್ಬಿಟ್ಟು ಫಸ್ಟ್ ನಿದ್ದೆ ಮಾಡ್ಸೋಣ. ಫೋನ್ ಮಾಡ್ತೀರ ನೀವು? ಏಯ್ ಬರ್ತು ಮಮ್ಮಿ, ಬಾ ಜಲ್ದಿ ಬಾ ಬಾ. ನೀವೇನ್ ಹಾಕೊಂಡಿರೋದು? ಸಿವನ ಮಲಗಿಸ್ಲಿಲ್ಲ ಇವಾಗ. ಇವಾಗ ಮಲಗಿಸಿದ್ರೆ ರಾತ್ರಿಗೆ ತುಂಬಾ ಕೆಲಸ ಕೊಟ್ಬಿಡ್ತಾಳೆ. ಸೊ ಹಾಗಾಗಿ ಮತ್ತೂಷ್ ಮತ್ತೂಷ್ ಅಂತೆ ಬೈತಾರೆ. ನೋಡ್ ಬಾ, ಇರುವ ನಿಮಿಷ ನೋಡ್ ನೋಡ್ ನೋಡು ನೋಡು. ಓಕೆನಾ? ಅಂಡ್ ಇನ್ನೇನು, ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾರಿ ಉಡ್ಸಿದ್ದನ್ನ ತೋರಿಸಿ ಅಂತ ಕೇಳಿದ್ರಿ, ಅದನ್ನ ಕೂಡ ಹಾಗೆ ತೆಗ್ದಿದ್ದೆ, ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಡೋಕ್ಕೆ ಮುಂಚೆ. ಇವತ್ತು ಹಾಕೊಂಡಿದ್ದ ಬ್ಲೌಸು ಅದು ಕೂಡ ಮ್ಯಾಚ್ ಆಗುತ್ತೆ ಇದಕ್ಕೆ. ಇದು ಸಿಂಪಲ್ ಸಾರಿನೇ, ಏನು ಅಂತ ಗ್ರ್ಯಾಂಡ್ ಆಗಿ ಅಂದ್ರೆ ತುಂಬಾ ಕಾಸ್ಟ್ಲಿ ಏನೂ ಅಲ್ಲ, ಸಿಂಪಲ್ ಆಗಿ ಇಲ್ಲೇ ಮನೆ ಹತ್ರನೇ ತಗೊಂಬಂದಿದ್ದು. ಈ ತರ ಇದೆ, ಸರಿಗೆ ಈ ತರ ಬರುತ್ತೆ, ಸರಿಗೆ ಈ ತರ ಬರುತ್ತೆ. ಅಂಡ್ ಒಳಗಡೆ ಪೂರ್ತಿ ಸಾರಿ ಈ ತರ ಇದೆ. ಪೂರ್ತಿ ಇಲ್ಲ, ಏನಾಯ್ತಮ್ಮ? ಸ್ಲೋಲಿ ಸ್ಲೋಲಿ ತೋರಿಸ್ತೀನಿ ನೋಡಿ. ಇದು ಬ್ಲೌಸ್ ಪೀಸ್ ಪ್ಲೇನ್ ಆಗಿ ಕೊಟ್ಟಿದ್ದಾರೆ ನೋಡ್ಬೋದು, ಈ ತರ ಇದೆ ಇಲ್ಲಿ ಬ್ಲೌಸ್ ಪೀಸ್. ಪ್ಲೇನ್ ಆಗಿದೆ ಅಂಡ್ ಸ್ವಲ್ಪ ಒಳಗಡೆ ಸುತ್ತಕ್ಕೆ ನಿಲ್ತಲ್ಲ ಅದಿಸಿ ಈ ತರ ಬಂದಿದ್ದಾರೆ. ಅಂಡ್ ಸಾರಿ ಪೂರ್ತಿ ಈ ತರ ಇದೆ. ಇದು ಶಂಕು ಪ್ರಿಂಟ್ ಅಂತ ಹೇಳ್ತಿರಲ್ಲ ಆ ತರ ಜುಮ್ಕಿ ಈ ತರ, ಇದೇನ್ ಹೇಳ್ತಾರ ನಂಗೆ ಮರ್ತೋಯ್ತು, ಬಟ್ ಸಾರಿ ಪೂರ್ತಿ ಈ ತರ ಇದೆ. ಏ ಬಾಬು ಡೋಂಟ್ ಡು ದಟ್, ಡೋಂಟ್ ಡು ದಟ್, ಟ್ರೈ ಫಾರ್ ಹೇಳಕ್ಕೆ ಸರ್ಕಸ್ ನೋಡಿ ಒಳ್ಳೆ ಟ್ರೈ ಫಾರ್ ಹೇಳಕ್ಕೆ. ನೋ ನೋ ನೋ, ಸರಿ ಸರಿ ನಿನ್ಗೆ ತೋರಿಸ್ತೀನಿ ತೋರಿಸ್ತೀನಿ. ಯಾರು ಬರ್ಬೇಕು ಮನೆಗೆ ಬಂದು? ಇರು ಮಮ್ಮಿ ಒಂದ್ ನಿಮಿಷ, ಮನೆಗೆ ಬಂದು ಒಂದ್ 5 minutes ಆಗಿಲ್ಲ, ಬೇಗ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಬಿಟ್ವಿ. ಮನೆ ಬಟ್ಟೆ ಹಾಕೊಂಡ ತಕ್ಷಣ ಎಷ್ಟು ರಿಲ್ಯಾಕ್ಸ್ ಅಂದ್ರೆ ಸಿಕ್ಕಾಪಟ್ಟೆ ರಿಲ್ಯಾಕ್ಸಿಂಗ್ ಆಗಿತ್ತು. ಸೊ ಇವನ್ನ ಎತ್ತಿಡ್ತಾ ಇದೀನಿ, ಎತ್ತಿಡೋಕೆ ಮುಂಚೆ ತೋರಿಸ್ಬಿಡೋಣ ಅಂತ ಅಷ್ಟೇ ಕೇಳಿದ್ರಿ ಅಂತ. ಹಾಗೆ ನಾನು ಏನ್ ಹೇಳ್ತಾರೆ, ಸಾರಿದು ಈ ತರ ಬ್ಲೌಸಸ್ ಎಲ್ಲ ಕಟ್ ಮಾಡಿ ಹೊಲ್ಸಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಸಾರಿ ಪ್ರೈಸೇ ಅಷ್ಟಿರಲ್ಲ, ಬಟ್ ಬ್ಲೌಸ್ಗೆ ಅಷ್ಟು ಕಾಸ್ಟ್ಲಿ. ಇಲ್ಲಿ ನಂದು ಮಿನಿಮಮ್ ಏನಿಲ್ಲ ಅಂದ್ರೂ 1000 rupees 900 ಮಿನಿಮಮ್ ತಗೊಳ್ತಾರೆ, 1100 ಈ ತರ. ಏನು ಜಾಸ್ತಿ ವರ್ಕ್ ಇಲ್ದಿರಾನೆ, ಏನು ಅಂದ್ರೆ ಲೈಕ್ ತುಂಬಾ ವರ್ಕ್ ಮಾಡಿಸ್ಬೇಕು ಅಥವಾ ಹ್ಯಾಂಗಿಂಗ್ಸ್ ಹಾಕಿಸ್ಬೇಕು, ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿಸ್ಬೇಕು ಅಂತ ಏನಿಲ್ಲ. ಸಿಂಪಲ್ ಪ್ರಿನ್ಸೆಸ್ ಕಟ್ ಏನು ಚೆನ್ನಾಗಿ ಹೊಲ್ದು ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಬುಟೀಕ್ ಅಲ್ಲಿ ಒಂದು 900-1000 ಈ ತರ ತಗೊಳ್ತಾರೆ. ಸಾರಿಗೆ ಅಷ್ಟೊಂದು ಕೊಟ್ಟಿರಲ್ಲ, ಸಾರಿಗಿಂತ ನನಗೆ ಯಾವಾಗ್ಲೂ ಬ್ಲೌಸೇ ಕಾಸ್ಟ್ಲಿ ಅನ್ಸುತ್ತೆ. ಸೊ ಹಾಗಾಗಿ ನಾನು ರೆಡಿಮೇಡ್ ಬ್ಲೌಸ್ನ ಪ್ರಿಫರ್ ಮಾಡ್ತೀನಿ. ಅವಾಗಲೇ ನೀವು ಹಾಕೊಂಡಿದ್ ನೋಡಿದ್ರಲ್ಲ, ಅದು ಕೂಡ ಅಷ್ಟೇ ರೆಡಿಮೇಡು, ಅದು ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ. ಒಂದೇನು ಅಂತ ಹೇಳಿದ್ರೆ, ರೆಡಿಮೇಡ್ ಇತ್ತು ಅಂದ್ರೆ ಏನು ಬೇರೆ ಬೇರೆ ಸಾರಿಗೆಲ್ಲ ಹಾಕೋಬಹುದು. ಆಮೇಲೆ ಇನ್ನೊಂದು ಏನೋ ಅಷ್ಟು ಬೇಜಾರಾಗಲ್ಲ, ಅಷ್ಟೊಂದು ದುಡ್ಡು ಕೊಟ್ಟರು ತಗೊಂಡ್ರು ಏನಷ್ಟು ಬೇಜಾರಾಗಲ್ಲ. ಏನಕ್ಕೆ ಅಂದ್ರೆ ಸಾರಿಗೆ ಒಂದು 1000-2000 ಆತರ ಕೊಟ್ರೆ ಬ್ಲೌಸ್ಗೆನೆ 1000 ಆತರ ಕೂಡ ಬೇಜಾರಾಗತ್ತೆ ಅಷ್ಟೇ. ಸೊ ಬನ್ನಿ ಇವಾಗ ಇನ್ನ ಎತ್ತಿಡ ಸ್ವಲ್ಪ, ಹಂಗೆ ನಾನು ರೆಸ್ಟ್ ಮಾಡ್ತೀನಿ, ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಸಿಗೋಣ. ನೋಡಿ ನೋಡಿ ಏನ್ ತಿನ್ನೋದು?
ಸಾತಾನೆ ಟನ್ 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 ಟನ್. ಓಕೆ, ಇವಾಗ ಎಷ್ಟು 8 ಗಂಟೆ ಆಗ್ತದೆ, ಸಿಯುಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ. ಪಾಪ ಅವಳು ನಿದ್ದೆನೆ ಮಾಡಿಲ್ಲ, ನನಗೂ ಅಷ್ಟೇ ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ ನೋಡಿ. ಬಚ್ಚಿಟ್ಕೊಂಡ್ಲು ಆ್ಯಂಡ್ ಇವಾಗ ಮತ್ತೆ ಅಮ್ಮ ಮನೆಗೆ ಊಟಕ್ಕೆ ಹೋಗ್ತಾ ಇದೀವಿ. ನಮ್ಮಅಮ್ಮ ಹೇಳ್ತಾ ಇದ್ರು ಇನ್ನು 2 ದಿನಕ್ಕಾಗುವಷ್ಟು ಅಡುಗೆ ಇದೆ ಅಂತ ಹೇಳ್ಬಿಟ್ಟು ಅಷ್ಟು ಸಿಕ್ಕಾಪಟ್ಟೆ ಅಡುಗೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಆ್ಯಂಡ್ ಅಲ್ಲಿ ಹೋಗಿ ಸಿಗೋಣ. ಇನ್ನೇನು ಬಾಚಿನು ಇಲ್ಲಿ ನಿದ್ದೆ ಬರ್ತದೆ. ಫಸ್ಟ್ ಹೋಗ್ಬಿಟ್ಟು ಇವಳು ಅಷ್ಟೇ ಫುಲ್ಲು ನಿದ್ದೆ ಬರ್ತದೆ ನನ್ನ ಮಮ್ಮಿಗೆ. ಹೋಗಿ ಊಟ ಮಾಡಿ ಬಂದು ಮಲ್ಗೋಣ. ಓಕೆ ಓಕೆ. ಬಿದ್ದಿ 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 ಬಿದ್ದಿ. ಓಯ್ ಡೋಂಟ್ ಡು ದಟ್. ಚಲೋ ಯಾಕೆ ಬೀಳ್ತೀರಿ ನೀವು? ಯಾಕೆ ಬೀಳ್ತೀರಿ? ಬಾ 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 ಬಾ. ಯಾಕೆ ಬೀಳ್ತೀರಿ? ಅಲ್ಲ ನೋಡಿ ನೀವು ಕರ್ಟನ್ ಎಲ್ಲ ಹೆಂಗ್ ಎಳ್ದಾಕಿದ್ದೀರಾ ಕಳ್ ಅದನ್ನೆಲ್ಲ ಯಾಕೆ ಹಿಂಗೆ ಎಳ್ದಿರೋದು? ಸರಿ ಮಾಡು. ನಾಟ್ ಓಕೆ, ಸರಿ ಮಾಡು, ಇನ್ನೂ ಚೆನ್ನಾಗಿ ಮಾಡು. ಏನ್ ಬೇಕಾರ ನೋಡು. ಓಕೆ ಓಕೆ, ಹಂಗ ಹಂಗ ಸರಿ ಮಾಡೋದು. ಆಯ್ತು ಬಾ, ಸಾಕು ಬಾ. ಓಕೆ, ಅದೂ ಮಾಡು. ಆಯ್ತು ಓಕೆ. ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ. ಬಾ 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 ಬಾ, ಚಿನ್ನ ಹೋಗಿ ಬರೋಣ ಬಾ. ಓಕೆ, ಊಟ ಮಾಡ್ಕೊಂಡು ಸಿಗೋಣ ಆಮೇಲೆ. ಓಮಾ ಅಮ್ಮ ಮನೆಗೆ ಬಂದ್ವಿ. ನಾನು ಮಧ್ಯಾಹ್ನ ಅಷ್ಟೊಂದು ಸರಿಯಾಗಿ ನಿಮ್ಗೆ ಡೆಕೋರೇಷನ್ ತೋರ್ಸಕ್ಕಾಗಿರ್ಲಿಲ್ಲ, ತೋರಿಸ್ತೀನಿ ನಿಮಗೆ. ಆ್ಯಂಡ್ ಎಲ್ಲರೂ ಫುಲ್ ಪೂಜೆನಲ್ಲಿ ಅಡುಗೆನಲ್ಲಿ ಎಲ್ಲ ಬಿಸಿ ಇದ್ದಿರಿಂದ ಯಾಕೆ ಮಾತಾಡ್ಸೋಕ್ಕಾಗಿಲ್ಲ. ಬಾ ಅಮ್ಮ ಮುಂದೆ, ನಮ್ಮ ಡ್ಯಾಡಿ ಕೂಡ ವಿಶ್ ಮಾಡಿಸ್ತೀನಿ. ಸೊ ಮಾತಾಡು ನಮ್ಮ ಫ್ರೆಂಡ್ಸ್ ಜೊತೆಗೆ. ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಾನು ಪೋಸ್ಟ್ ಮಾಡೋಷ್ಟೇ ಆಫೀಸ್ ಲೇಟ್ ಆಗಿರೋದೆ, ಬಟ್ ಸ್ಟಿಲ್ ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ವಿಶಸ್. ಓಕೆ, ನನ್ನ ಹಸ್ಬೆಂಡ್ ಕೂಡ ಹೇಳ್ತಾರೆ. ವಿಶ್ ಕರು ಕನ್ನಡದಲ್ಲಿ. ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ಹಬ್ಬ ಜೋರಾಗಿ ಹೇಳ್ಬೇಕು, ಇಷ್ಟು ಡ್ರಾಮಾ ಮಾಡ್ಬಾರ್ದು. ಏನು ಸೌಂಡೇ ಬರಲ್ಲ ನನ್ನ ಹತ್ರ. ಪೂರ ಬೋಲೋಣ. ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ಹಬ್ಬ ಅದೇ ಕ್ಲಿಯರ್ ಬೋಲೋಣ, ಎಂತ ಸ್ಪೀಡ್ ಬೇಕು. ಗಣೇಶ ಹಬ್ಬದ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಎಲ್ಲರಿಗೂ ಸಿ ಎಲ್ಲ ಬರುತ್ತೆ. ಡ್ರಾಮಾ ಡ್ರಾಮಾ ಡ್ರಾಮಾ. ನೀನ್ ಹೇಳ್ತೀನಿ, ನೀನ್ ಹೇಳು ಚಿನ್ನ, ನೀನ್ ಹೇಳು. ಅವಳಿವಾಗ ಬೇಕು ಅಂತ ಡ್ರಾಮಾ ಮಾಡ್ತಾಳೆ. ಡ್ರಾಮಾ ಕ್ವೀನ್. ನಮ್ ಡ್ಯಾಡಿ ಒಬ್ರು ಮಿಸ್ ಆದ್ರೆ ಎಲ್ಲ ಹೊರಗಡೆ ಹೋಗಿದ್ದಾರೆ. ಎಲ್ಲಿದ್ದಾರಮ್ಮ ಅಪ್ಪಾಜಿ? ಓಕೆ, ಲಾಸ್ಟ್ ಆಗಿ ಹೇಳ್ತೀನಿ, ಹಾಗೆ ಈ ಬ್ಲಾಗ್ ಮೇಲೆ ಎಂಡ್ ಮಾಡ್ತೀನಿ. ಅಯ್ಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದ್ರೆ ಏನ್ ಮಾಡ್ಬೇಕು? ಲೈಕ್ ಸಬ್ಸ್ಕ್ರೈಬ್ ಮತ್ತೆ ಕಾಮೆಂಟ್ ಮಾಡ್ಬೇಕು. ಓಕೆ ಚಿನ್ನ, ಲೈಕ್ ಮಾಡಕ್ ಹೇಳು. ನೀನ್ ಹೇಳ ಲೈಕ್ ಮಾಡಕ್ಕೆ. ಥಮ್ಸ್ ಅಪ್. ಊಟ ಮಾಡ್ಬಿಟ್ಟಿ ಹೊರಡ್ತೀವಿ. ಸೊ ಈ ಬ್ಲಾಗ್ ಮೇಲೆ ಹೆಂಗ್ ಮಾಡ್ತೀನಿ. ಇನ್ನೇನು ಅಷ್ಟೇ. ಬೈ ಬೈ, ಟೇಕ್ ಕೇರ್. ಹೇಳಾಯ್ತು. ಓಕೆ ಗೈಸ್ ಬೈ. ಇದೇನ್ ಚಿನ್ನ ಇದು? ಬೈ. ಫಸ್ಟ್ ಮೊಮ್ಮ ತಿನ್ನ, ಆಮೇಲೆ ಓಕೆನಾ? ಊಟ ಮಾಡ್ತೀನಿ. ಯೂಶಲಿ ತುಂಬಾ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ, ಬಟ್ ಈ ಸಲ ಯಾಕೋ ತುಂಬಾನೇ ಸಿಂಪಲ್. ಅಷ್ಟು ಡೆಕೋರೇಷನ್ ಏನು ಮಾಡಿಲ್ಲ, ಜಸ್ಟ್ ಲೈಟ್ಸ್. ಇಲ್ಲಾಂದ್ರೆ ತುಂಬಾ ತುಂಬಾ ತುಂಬಿಕೊಂಡ್ಬಿಟ್ಟಿರುತ್ತೆ. ನಮ್ಮ ಮನೆಯ ಗಣೇಶ ಕಲರ್ ಇದ್ದೀರಾ, ಏನಂತಾರೆ, ಈಕೋ ಫ್ರೆಂಡ್ಲಿ. ಗೌರಿ ಗೌರಿ ಕೂಡ ಅಷ್ಟೇ.
ನೋಡಿ, ಮೋದಕ ಹಣ್ಣುಗಳು ನೈವೇದ್ಯ ಅಲ್ಲಿ ತೆಗೆದಿದ್ಯಾ? ಏನ್ ನೋಡಿ, ನಮ್ ಸಿಯು ಸಿಯೋ, ಡೋಂಟ್ ಟಚ್. ಏನದು? ನಮಸ್ಕಾರ ಎಲ್ಲರಿಗೂ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪೇಂಟಿಂಗ್ ಮಾಡ್ತೇವೆ. ಸಾಕು ಬಾಬು, ಸಾಕು. ಬಸ್ ಬಸ್.